ಮಲೆನಾಡಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಈಗಲೇ ನ್ಯೂಸ್ ಮಲೆನಾಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಪ್ರವೀಣ್ ನೆಟ್ಟಾರು ಹತ್ಯೆ ಖಂಡಿಸಿ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮಂಡಲದ ಬಿಜೆಪಿ ಪದಾಧಿಕಾರಿಗಳು ತಮ್ಮ ಜವಾಬ್ದಾರಿಗಳಿಗೆ ರಾಜೀನಾಮೆ ನೀಡಿದರು. ಈ ಕುರಿತು ಮಾತನಾಡಿದ ಮುಖಂಡರಾದ ವೇಣುಗೋಪಾಲ್, ಸರ್ಕಾರ ಹಿಂದೂ ಪರವಾಗಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಮನೋಬಲ ವೃದ್ಧಿಸುವ ರೀತಿಯಲ್ಲಿ ಸರ್ಕಾರ ಕಾರ್ಯನಿರ್ವಹಿಸಬೇಕು, ಅಲ್ಲಿಯವರೆಗೆ ಪಕ್ಷದ ಯಾವುದೇ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಮೊನ್ನೆ ಪುತ್ತೂರಿನ ನೆಟ್ಟಾರ್ನಲ್ಲಿ ಭಾಜಪದ ಯುವಮೋರ್ಚಾದ ಮುಖಂಡ ಪ್ರವೀಣ್ ನೆಟ್ಟಾರ್ ಅವರನ್ನ ಮತಾಂಧ ಜಿಹಾದಿಗಳು ಬರ್ಬರವಾಗಿ ಕೊಲೆಗೈದಿದ್ದಾರೆ. ಇದನ್ನು ನಾವು ಮೊದಲಾಗಿ ನಾವು ಹಿಂದೂ ಪರ ಕಾರ್ಯಕರ್ತರ ಸಂಘಟನೆಗಳ ಪರವಾಗಿ ಅವರನ್ನ ಅದನ್ನ ಖಂಡಿಸ್ತಾ ಟೋಟಲಿ ಇದುವರೆಗೆ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ಒಂದು ರಕ್ಷಣೆ ಇಲ್ಲದ ರೀತಿಯಲ್ಲಿ ಒಂದಷ್ಟು ಕೊಲೆಗಳು ಆಗ್ತಾ ಇದ್ದಾವೆ. ಕೊಲೆಗಳು ಈಗ ಮೋಸದಿಂದ ಬಂದು ಹಿಂದಿನಿಂದ ಬಂದು ಕೊಲೆ ಮಾಡೋರಿಗೆ ರಕ್ಷಣೆ ಕೊಡಕ್ಕಾಗಲ್ಲ, ಹೌದು. ಆದ್ರೆ ಆ ಕೊಲೆ ಮಾಡದಂತವ್ರನ್ನ ನಾವು ಏನ್ ಮಾಡ್ತಾ ಇದೀವಿ? ಅವರಿಗೆ ಸರಿಯಾದ ಶಿಕ್ಷೆಗಳನ್ನ ಕೊಟ್ಟು ಭಯ ಹುಟ್ಟಿಸುವಂತ ಶಿಕ್ಷೆ ಕೊಟ್ಟಿದ್ರೆ ಇವತ್ತು ಇನ್ನೊಬ್ಬ ಪ್ರವೀಣ್ ನೆಟ್ಟಾರ್ ಅಂತವರು ಇನ್ನೊಬ್ರು ಕೊಲೆ ಆಗ್ತಿರ್ಲಿಲ್ಲ. ಇದನ್ನ ನಾವು ಖಂಡಿಸ್ತಾ ಸರ್ಕಾರ ಹಿಂದೂ ಪರವಾಗಿ ಗಟ್ಟಿ ನಿರ್ಧಾರಗಳನ್ನು ತಗೊಳ್ಬೇಕು. ಈಗ ಏನು ನಿನ್ನೆ ಮೊನ್ನೆ ಕೊಲೆ ಆಗಿದೆ, ಆ ಕೊಲೆಗಾರರನ್ನ ಇವತ್ತು ಸಂಜೆ ರಾತ್ರಿ ಒಳಗಡೆ ನಿಜವಾದ ಕೊಲೆಗಾರರನ್ನ ಹಿಡಿಬೇಕು. ಶಂಕಿತರನ್ನ 21 ಜನ ಹಿಡಿದಿದ್ದಾರೆ. ಶಂಕಿತರು ಇರಬಹುದು, ಆದ್ರೆ ನಿಜವಾದ ಕೊಲೆಗಾರರು ಈಗಾಗಲೇ ಅವರು ಪರಾರಿ ಆಗಿದ್ದಾರೆ. ಅವಂತವರನ್ನ ಫಸ್ಟ್ ನಾವು ಹಿಡಿದು ಸರ್ಕಾರಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂತದ್ದು ಜವಾಬ್ದಾರಿ ಇದೆ. ಹಾಗೆ ಬೇರೆ ಎಲ್ಲ ಒಟ್ಟು ನಾವು ಹಿಂದೂ ಪರ ಸಂಘಟನೆಗಳಲ್ಲಿ ಬಿಜೆಪಿಯಲ್ಲಿ ಏನ್ ಕೆಲಸ ಮಾಡ್ತಾ ಇದೀವೋ ಎಲ್ಲ ಕಾರ್ಯಕರ್ತರುಗಳಿಗೆ ಮನೋಬಲ ವೃದ್ಧಿಸುವಂತ ಒಂದು ಕೆಲಸ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರಗಳು ಮಾಡಬೇಕು. ಆ ಮಾಡೋವರೆಗೆ ನಾವೆಲ್ಲರೂ ಕೂಡ ಶೃಂಗೇರಿಯ ಭಾಜಪದ ಪರವಾಗಿ ಮಂಡಲದ ಪರವಾಗಿ ನಾವೇನ್ ಕೆಲಸ ಮಾಡ್ತಾ ಇದೀವೋ ಆ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಮೋರ್ಚೆಗಳು ಸಹಿತವಾಗಿ ತಾಲೂಕು ಅಧ್ಯಕ್ಷರು ಇವತ್ತು ಅನಾರೋಗ್ಯದಿಂದ ಇವತ್ತು ಇಲ್ಲಿ ಬರ್ಲಿಕ್ಕೆ ಆಗಿರಲಿಲ್ಲ, ಅವ್ರ ಪರವಾಗಿ ಸೈನ್ ಹಾಕಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾವು ನಮ್ಮ ನಮ್ಮ ಭಾಜಪದ ಜವಾಬ್ದಾರಿಗಳಿಗೆ ರಾಜೀನಾಮೆಯನ್ನು ಕೊಡ್ತಾ ಇದೀವಿ. ಮುಂದಿನ ದಿನದಲ್ಲಿ ಹಿಂದೂ ಪರವಾಗಿ ನಾವು ಯಾವುದೇ ಕಾರ್ಯಕ್ರಮಕ್ಕೂ ನಾವು ಇದೀವಿ. ಪಕ್ಷದ ಪರವಾಗಿ ಕಾರ್ಯಕ್ರಮ ನಾವು ಮತ್ತೆ ವಾಪಸ್ ಬರಬೇಕು ಅಂತ ಅಂದ್ರೆ ಪಕ್ಷ ಅಂದ್ರೆ ಅಧಿಕಾರ ನೇತೃತ್ವ ಇರುವಂತ ಸರ್ಕಾರ ಏನಿದೆಯೋ ಹಿಂದೂ ಪರವಾಗಿ ಆ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬುವಂತ ಕ್ರಮಗಳನ್ನ ಅವರು ತಗೊಂಡು ತೋರಿಸಿದ ಮೇಲೆ ನಾವು ಪಕ್ಷಕ್ಕೆ ಬರೋ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ. ಅಲ್ಲಿವರೆಗೆ ನಾವು ಅಪ್ಪಟವಾಗಿ ಏನ್ ಹಿಂದೆ ಯಾವುದೇ ಅಧಿಕಾರ ಇಲ್ಲದ ಸಮಯದಲ್ಲೂ ಕೂಡ ನಾವು ಹಿಂದೂ ಪರ ಹೋರಾಟಗಳನ್ನು ಮಾಡ್ಕೊಂಡ್ ಬಂದಂತವ್ರೆ ನಾವು ಇದಿರೋದು. ನಮಗೆ ಯಾವುದೇ ಅಧಿಕಾರ ನಮಗೇನು ಬೇಕಾಗಿಲ್ಲ. ಈ ನಮ್ಮ ನಾಯಕರುಗಳಿಗೆ ಕೆಲವರಿಗೆ ಅನಿಸಿರ್ಬೋದು ನಮ್ಮ ಕಾರ್ಯಕರ್ತರು ನಾವು ಅಧಿಕಾರಕ್ಕೆ ಬಂದ್ಮೇಲೆ ಪ್ರಬಲರಾಗಿದ್ದಾರೆ ಅಂತೇಳಿ, ಆದ್ರೆ ತಿಳ್ಕೊಳ್ಳಿ, ಕಾರ್ಯಕರ್ತರು ಪ್ರಬಲರಾಗಿದ್ದಕ್ಕೆ ನೀವು ಅಧಿಕಾರಕ್ಕೆ ಬಂದ್ರಿ. ನಿಮ್ಗೆ ಅಧಿಕಾರ ಕೊಟ್ಟಿದ್ದನ್ನ ಇಳಿಸ್ಲಿಕ್ಕೂ ಕೂಡ ಕಾರ್ಯಕರ್ತರಿಗೆ ಗೊತ್ತಿದೆ. ಹಾಗಾಗಿ ಇದನ್ನ ನೈಜವಾಗಿ ಆಡಳಿತ ಮಾಡಿ ಏನ್ ಯೋಗಿ ಮಾದರಿ ಅಂತೇನೋ ಬರೀ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರೆ ಪ್ರಯೋಜನ ಆಗಲ್ಲ. ಯೋಗಿ ಮಾದರಿಯನ್ನು ಆಡಳಿತಕ್ಕೆ ಇಲ್ಲಿ ತರಬೇಕು. ಏನ್ ದುಷ್ಟರನ್ನ ಶಿಕ್ಷೆ ಮಾಡ್ಲಿಕ್ಕೆ ಖಂಡಿತ ಇವರು ಗಟ್ಟಿ ನಿರ್ಧಾರಗಳನ್ನು ತಗೊಳ್ಬೇಕು. ಆಮೇಲೆ ಮತಾಂಧ ಜಿಹಾದಿಗಳಿಗೆ ನಾವು ಹೇಳ್ತಾ ಇರೋದು ನಾವ್ಯಾರು ಬಳೆ ತೊಟ್ಕೊಂಡಿಲ್ಲ. ನಮ್ಗ್ಯಾರಿಗೂ ನಮ್ ನಮ್ ರಕ್ಷಣೆ ಮಾಡ್ಕೊಂಡು ನಮ್ಗೆ ಗೊತ್ತಿದೆ. ಹಿಂದೂಗಳು ಆಯುಧ ಪೂಜೆ ಮಾಡುವಾಗ ಆಯುಧನ ಪೂಜೆ ಮಾಡಿ ಬದಿಗಿಡ್ಲಿಕ್ಕೆ ಮಾತ್ರ ಆಯುಧ ಪೂಜೆ ಇರೋ ಆಯುಧ ಇರೋದ ನಮಗೆ ನಮ್ಮ ಆಯುಧಕ್ಕೂ ಕೆಲಸ ಮಾಡ್ಲಿಕ್ಕೆ ಕೆಲಸ ಕೊಡ್ಲಿಕ್ಕೆ ನಮ್ಗೆಲ್ಲ ಗೊತ್ತಿದೆ. ಹಿಂದೂ ಕಾರ್ಯಕರ್ತರ ಬಗ್ಗೆ ಯಾರಾದ್ರೂ ಮುಂದಿನ ದಿನದಲ್ಲಿ ಈ ತರದ ಇನ್ನೂ ಧೈರ್ಯಗಳನ್ನು ಮಾಡಿದ್ರೆ ಖಂಡಿತ ನಾವು ರೋಡಿಗಿಳಿತೀವಿ. ನಮ್ಮ ಅಕ್ಕ ತಂಗಿಯರ ಪ್ರಾಣ ರಕ್ಷಣೆಗೆ, ಮಾನ ರಕ್ಷಣೆಗೆ, ಮಠ ಮಂದಿರಗಳ ರಕ್ಷಣೆಗೆ ನಾವು ಖಂಡಿತ ಸದಾ ಸಿದ್ಧರಾಗಿದ್ದೀವಿ. ನಾವು ಇವತ್ತು ಪಾರ್ಟಿಯ ಜವಾಬ್ದಾರಿಗಳಿಗೆ ಮಾತ್ರ ರಾಜೀನಾಮೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದನ್ನ ನಾವು ಪತ್ರಿಕೆ ಹೇಳಿಕೆಗಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ. ನಮ್ಮ ಯುವಮೋರ್ಚಾದ ನಾಯಕ ನೆಟ್ಟಾರ್ ಪ್ರವೀಣ್ ಹತ್ಯೆಯನ್ನ ಖಂಡಿಸ್ತಾ ಇಲ್ಲಿಗೆ ಕೊನೆ ಆಗ್ಬೇಕು. ನಾವು ಅನೇಕ ವರ್ಷಗಳಿಂದ ಹೋರಾಟವನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿನಿತ್ಯವೂ ಈ ರೀತಿ ನಮ್ಮ ಕಾರ್ಯಕರ್ತರ ಮಾರಣ ಹೋಮವನ್ನ ಇಟ್ಕೊಂಡು ಹೋರಾಟ ಮಾಡೋದು, ಶ್ರದ್ಧಾಂಜಲಿ ಮಾಡೋದು ಇದೇ ಕಾರ್ಯಕ್ರಮ ನಮಗಲ್ಲ. ಹಾಗಾಗಿ ನಮ್ಮ ಪ್ರತಿಭಟನೆ ಇರೋದು, ನಮ್ಮ ವಿರೋಧ ಇರೋದು, ನಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರೋದು ಕರ್ನಾಟಕ ಬಿಜೆಪಿ ಮತ್ತು ಕರ್ನಾಟಕದ ಸರ್ಕಾರದ ವಿರುದ್ಧ. ನಾವು ಯಾರೂ ಕೂಡ ಬಿಜೆಪಿಯೊಂದಿಗೆ ವಿಮುಖವಾಗಿಲ್ಲ, ಇವತ್ತು ಇದ್ದೇವೆ, ನಾಳೆಯೂ ಭಾರತೀಯ ಜನತಾ ಪಕ್ಷದ ಜೊತೆ ಸದಾ ಇರ್ತವೆ. ನಾನು ಹೇಳೋದು, ನೀವಿಷ್ಟೆಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಿರಲ್ಲ, ನಾನು ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನೇತೃತ್ವಕ್ಕೆ ಒಂದು ಕರೆ ಕೊಡ್ತೀನಿ. 2023 ಚುನಾವಣೆಯನ್ನು ನೀವು ಅಭಿವೃದ್ಧಿ ಮೇಲೆ ಎದುರಿಸಿ,
ಅದ್ಬಿಟ್ಟು ಹಿಂದುತ್ವದ ಆಧಾರದ ಮೇಲೆ ಇಲ್ಲ. ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ಎದುರಿಸುವಂತ ನೈತಿಕತೆಯನ್ನ ಕರ್ನಾಟಕ ಬಿಜೆಪಿ ಕಳ್ಕೊಂಡಿದೆ. ನಾನು ಕೂಡ ನನ್ನ ಒಂದು ಜವಾಬ್ದಾರಿಯ ಸ್ಥಾನಕ್ಕೆ ನಾನು ರಾಜೀನಾಮೆ ಸಲ್ಲಿಸೋನಿದ್ದೀನಿ. ನಮ್ಮ ಅಧ್ಯಕ್ಷರು ಊರಲ್ಲಿಲ್ಲ, ಬಂದ ತಕ್ಷಣ ಇವತ್ತು ಸಾಂಕೇತಿಕವಾಗಿ ಅವರಿಗೆ ಅದನ್ನ ಕಳಿಸ್ಕೊಡೋನಿದ್ದೀನಿ. ನಾವೆಲ್ಲರೂ ಕೂಡ ರಾಜೀನಾಮೆ ಕೊಡ್ತೇವೆ. ಈ ರೀತಿಯ ವ್ಯವಸ್ಥೆಯಲ್ಲಿ ಮುಂದುವರಿಯುವಂತಹ ಯಾವುದೇ ರೀತಿಯಂತಹ ಆಸಕ್ತಿ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಯಾವ ಕಾರ್ಯಕರ್ತನಿಗೂ ಇವತ್ತು ಉಳಿದಿದೆ ಅಂತ ಹೇಳ್ತಾ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ.